ಮಾಂಗಲ್ಯ ದೋಷಕ್ಕೆ ಕಾರಣ ಏನು, ಯಾರ್ಯಾರಿಗೆ ಈ ಮಾಂಗಲ್ಯ ದೋಷ ಬರುತ್ತದೆ ಮತ್ತು ಯಾಕೆ ಬರುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡಿ. ಮದುವೆ ಏ ನಿಂತು ಹೋಗುತ್ತದೆ ಅಂತಹ ಉದಾಹರಣೆಗಳು ಬಹಳಷ್ಟು ನಾವು ನೋಡಬಹುದು. ಯಾಕೆ ಈ ರೀತಿಯಾಗುತ್ತದೆ? ಎಷ್ಟೋ ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ನಿಶ್ಚಿತಾರ್ಥವೂ ಕೂಡ ಮುರಿದು ಬಿದ್ದು ಹೋಗಿರುವುದು ಸಾಕಷ್ಟು ಉದಾಹರಣೆಗಳಿವೆ. ಇವೆಲ್ಲವನ್ನು ಕೂಡ ನಾವು ಯೋಚನೆಯನ್ನು ಮಾಡಿದಾಗ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಮರ್ಶೆಯನ್ನು ಮಾಡಿದಾಗ, ಮೊದಲು ಮಾಂಗಲ್ಯಾಧಿಪತಿಯಾದ ಕುಜನ ಅನುಗ್ರಹ ಮದುವೆಗೆ ಬೇಕೇ ಬೇಕು. ಅದಕ್ಕೆ ಪಂಚಾಂಗದಲ್ಲಿ ಬರೆದಿದ್ದೇವೆ, ಲಗ್ನದಿಂದ, ಶುಕ್ರನಿಂದ ಮತ್ತು ಕುಜನಿಂದ ತೊಂದರೆಗಳು ಮದುವೆಗೆ ಬರುತ್ತವೆ. 1, 2, 4, 7, 8 ಮತ್ತು 12ನೇ ಮನೆ ಈ ಸ್ಥಾನಗಳಲ್ಲಿ ಕುಜನಿದ್ದರೆ ಕುಜ ದೋಷವು ಹೆಚ್ಚು. ಅದರಲ್ಲೂ ಮಿಥುನ ಮತ್ತು ಕನ್ಯಾ ಲಗ್ನದಲ್ಲಿ ಜನನವಾಗಿದ್ದವರಿಗೆ 100% ಕುಜ ದೋಷವಿರುತ್ತದೆ ಮತ್ತು ವೃಷಭ ಮತ್ತು ತುಲಾ ಲಗ್ನದವರಿಗೆ 100% ಕುಜ ದೋಷವಿರುತ್ತದೆ ಮತ್ತು ಮಕರ ಮತ್ತು ಕುಂಭ ಲಗ್ನದಲ್ಲಿ ಜನನವಾಗಿರುವವರಿಗೆ ತ್ರಿಪಾದಿ ದೋಷಕಾರಿ ಅಂದರೆ 75% ದೋಷ ಇರುತ್ತದೆ. ಇದನ್ನು ಮೊದಲೇ ನಿರ್ಣಯ ಮಾಡಿ ಹಿಂದೂ ಸನಾತನ ಧರ್ಮದಲ್ಲಿ ಪಂಚಾಂಗದಲ್ಲಿ ಈ ರೀತಿ ಹೇಳಲಾಗಿದೆ. ಒಂದು ಮಗು ಹಿಂದೂ ಸಂಪ್ರದಾಯದಲ್ಲಿ ಜನನವಾದ ತಕ್ಷಣ ಏನು ಮಾಡುತ್ತೇವೆ ಎಂದರೆ, 9 ದಿನ ಅಥವಾ 11 ದಿನ ನಂತರ ಮಗು ಮತ್ತು ತಾಯಿಗೆ ನೀರು ಹಾಕುವುದು ಎನ್ನುವ ಸಂಪ್ರದಾಯವನ್ನು ಮಾಡುತ್ತಾರೆ, ಅಥವಾ ಅಶೌಚ ಅಥವಾ ಸೂತಕ ಕಳೆದುಕೊಳ್ಳುವುದು ಎನ್ನುವುದನ್ನು ಮಾಡುತ್ತಾರೆ. ಇನ್ನು ಬ್ರಾಹ್ಮಣರಲ್ಲಿ ವಿವಿಧ ಬ್ರಾಹ್ಮಣ ವರ್ಗದವರು ವಿವಿಧ ಹೆಸರಿನಿಂದ ಕರೆಯುತ್ತಾರೆ. ಪುಣ್ಯ ಎಂದು ಕರೆಯುತ್ತಾರೆ, ತಾಯಿ ಮಗುವಿಗೆ ನೀರು ಹಾಕಿ ಒಳಗೆ ಕರೆದುಕೊಳ್ಳುವುದಕ್ಕೆ ಪುಣ್ಯ ಎಂದು ಕರೆಯುತ್ತಾರೆ. ಯಾಕೆ ಮಗುವಿಗೆ ನೀರು ಹಾಕಬೇಕು? ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಆಸ್ಪತ್ರೆಯಲ್ಲೇ ಮಗುವಿಗೆ ಸ್ನಾನ ಮಾಡಿಸುತ್ತಾರೆ. ಹೀಗಿರುವಾಗ ನೀರು ಹಾಕುವ ಪದ್ಧತಿ ಹೇಗೆ ಬಂತು ಅಂದರೆ, ಇರುವ ಒಂದು ದೋಷಗಳನ್ನು ಕಳೆದುಕೊಂಡು ಅದರ ಜೊತೆಯಲ್ಲೇ ಹೊರಗಡೆ ಬಿಟ್ಟು ಪರಿಶುದ್ಧತೆಯಾಗುವ ಮಡಿ ಮಾಡಿಕೊಂಡು ಮನೆಯ ಒಳಗಡೆ ತಾಯಿ ಮಗುವನ್ನು ಒಳಗಡೆ ಕರೆದುಕೊಳ್ಳುವುದನ್ನು ಅಂದಿನ ಕಾಲದಲ್ಲಿ ನಿರ್ಣಯ ಮಾಡಿದ್ದರು. ಆದರೆ ಇದು ಬರೀ ಸ್ವಚ್ಛ ಮಾಡುವುದಲ್ಲ, ಮಡಿ ಮಾಡುವುದಷ್ಟೇ ಅಲ್ಲ. ತಾಯಿ ಅಥವಾ ಮಗುವಿಗೆ ದೋಷಗಳು ಏನಾದರೂ ಇದ್ದರೆ, ಅಥವಾ ದುಷ್ಟ ನಕ್ಷತ್ರದಲ್ಲಿ ಜನನವಾಗಿದ್ದರೆ, ಅಥವಾ ಮಗು ಜನನವಾಗಿರುವ ಲಗ್ನವನ್ನು ನಾವು ನೋಡಿದಾಗ ತಾಯಿಗೆ ಏನಾದರೂ ಸಮಸ್ಯೆಗಳು ಸಂಭವಿಸುವ ಸಾಧ್ಯತೆಗಳಿದ್ದರೆ, ಇವೆಲ್ಲವನ್ನು ಕೂಡ ದೋಷ ನಿವಾರಣೆಯನ್ನು ಮಾಡಿಕೊಂಡು ಮನೆಯ ಒಳಗಡೆ ಬಿಟ್ಟುಕೊಳ್ಳುವ ಸಂಪ್ರದಾಯ ಆಗಿನ ಕಾಲದಿಂದಲೇ ಬಂದಿದೆ. ಆದರೆ ಈಗಿನ ಕಾಲದಲ್ಲಿ ಇದನ್ನು ಯಾರು ಮಾಡುತ್ತಿದ್ದಾರೆ? ಯಾರೂ ಮಾಡುತ್ತಿಲ್ಲ. ಮದುವೆ ಮಾಡುವ ಸಮಯದಲ್ಲಿ ಅವರು ಏನು ಮಾಡುತ್ತಾರೆಂದರೆ ಜ್ಯೋತಿಷ್ಯರ ಬಳಿ ಹೋಗುತ್ತಾರೆ. ಈಗಿನ ಕಾಲದ ಜ್ಯೋತಿಷ್ಯರ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಚಿತ್ರ ವಿಚಿತ್ರವಾದ ಜ್ಯೋತಿಷ್ಯರನ್ನು ನಾವು ಕಾಣಬಹುದಾಗಿದೆ. ನಿಜವಾದ ಜ್ಯೋತಿಷ್ಯರ ಬಳಿ ಹೋದಾಗ
ಅವರು ಹೇಳುತ್ತಾರೆ, ನೋಡಿ ಈ ರೀತಿ ಮಾಂಗಲ್ಯ ದೋಷಗಳಿವೆ, ಆದ್ದರಿಂದ ಮೊದಲು ಇವುಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ. ಆದ್ದರಿಂದ ಮೊದಲು ನಿಮ್ಮ ಜಾತಕಗಳನ್ನು ಸರಿಯಾಗಿ ಸರಿಯಾದ ಜ್ಯೋತಿಷ್ಯರ ಬಳಿ ಪರಿಶೀಲಿಸಿ, ನಂತರ ಅದರಲ್ಲಿರುವ ದೋಷಗಳನ್ನು ಸರಿಯಾದ ಕ್ರಮದಲ್ಲಿ ನಿವಾರಣೆ ಮಾಡಿಕೊಳ್ಳಿ. ಆಗ ನಿಮಗೆ ಆ ಮಾಂಗಲ್ಯಾಧಿಪತಿಯ ಅನುಗ್ರಹ ಅಂದರೆ ಕುಜನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು, ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ, ಶೀತ ನೆಗಡಿ ಕೆಮ್ಮು ಎಂದೂ ಕಾಡುವುದಿಲ್ಲ, ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ, ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.